BSW एंड बी म्यूजिक प्रथम सेमिस्टर के हूं अंक प्रश्न नानु मादरी प्रश्न अंत नानु प्रश्न यी बरतव हत अंक हेग बरी संक्षिप्त माहिती इन एर अंक प्रश्न एर अंकदलिए स्वल्प ऐन कद्धति स्वल्प विषय ऐन स्वल्प व्यत्यास वाक्य स्वल्प बेरे रीतल बेर्पड़ अब ईद अंक कमन अंत ना मोदी एर अंक बहुत प्रश्न मादरी प्रश्न यी अंत हेल्ता मोदलने प्रश्ने कविराज मार्गद कर्तृ यारो अथवा श्री विजय यार आस्थान पंडितन अदरल इन प्रश्ने कविराज मार्गवो याव आधार ग्रंथ मत्तु अदर कालमान यावुदु अदरल इन पापमिदु पुण्यमिदु ಈ ನೀತಿ ಪ್ರತಿಪಾದನೆಯನ್ನು ವಿಸ್ತರಿಸಿರಿ ಹೀಗೆ ಈ ರೀತಿಯಾದರೂ ಕೇಳಬಹುದು ಅಥವಾ ಪದ್ಯದ ಶೀರ್ಷಿಕೆ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಇದು ಈ ಒಂದು ಶೀರ್ಷಿಕೆಯನ್ನು ಬರೆದಂತಹ ಕವಿ ಯಾರು ಅಂತಲಾದರೂ ಕೇಳಬಹುದು ಆದರೆ ಇನ್ನೊಂದು ನಿಮಗೆ ಲಕ್ಷದಲ್ಲಿ ಇರಲಿ ಎರಡು ಅಂಕಗಳಿಗೆ ಬರೆಯುವಂತಹ ಉತ್ತರ ಇದು ಈ ಪ್ರಶ್ನೆಗಳಿಗೆ 2 ಮಾರ್ಕ್ಸ್ ನಿಮಗೆ ಸಿಗಬೇಕಂದ್ರೆ ಮಿನಿಮಮ್ 3 ಲೈನ್ 3 ಸಾಲಾದರೂ ಬರೀಬೇಕು ಇದರಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇದೇ ಪ್ರಶ್ನೆಯನ್ನ ನಿಮಗೆ 5 ಅಂಕಗಳಿಗೆ ಕೇಳಿದ್ರು ಅಂದ್ರೆ ಒಂದು 7 ಲಿಂದ 8 ಸಾಲಾದರೂ ನೀವು ಬರೀಬೇಕು ಇದು ನಿಮಗೆ ನೆನಪಿನಲ್ಲಿ ಯಾಕಂದ್ರೆ ಅಂಕಗಳನ್ನು ನೋಡಿ ನೀವು ಅಂಕಗಳನ್ನು ಇಟ್ಕೊಂಡು ನೀವು ಅಲ್ಲಿ ವಿಮರ್ಶೆ ವಿಶ್ಲೇಷಣೆ ಉದಾಹರಣೆ ಕೊಡ್ತಾ ಅದನ್ನ ಹೆಚ್ಚಿಗೆ ಬರೀಬೇಕಾಗುತ್ತದೆ ಪಾಠ ಅದೇ ಇರಬಹುದು ಎರಡು ಮಾರ್ಕ್ಸಿನ ಪ್ರಶ್ನೆ ಕೇಳಿದಾಗ ಒಂದು ಎರಡು ಇಲ್ಲ ಮೂರು ಸಾಲು ಬರಿಬೇಕು ಐದು ಅಂಕಗಳ ಪ್ರಶ್ನೆ ಕೇಳಿದಾಗ ಏಳು ಅಥವಾ ಎಂಟು ಸಾಲು ಬರಿಬೇಕು ನೀವು ಪೂರ್ಣ ಅಂಕಗಳು ಸಿಗಬೇಕು ಏನೇನೋ ಬರೆಯೋದು ಅಲ್ಲ ಆ ಪಾಠದಲ್ಲಿರುವ ವಿಷಯವೇ ನೀವು ಆ ಪ್ರಶ್ನೆ ಯಾವ ರೀತಿ ಕೇಳಿರ್ತಾರೆ ಹಾಗೆ ಬರಿಬೇಕು ನಾನು ಇನ್ನೊಂದು ಹೇಳ್ತಾ ಇದೀನಿ ಎರಡು ಅಂಕಗಳಿಗೆ ಬರುವ ಕೇಳುವ ಪ್ರಶ್ನೆ ಐದು ಅಂಕಗಳಿಗೂ ಸಹ ಕೇಳಬಹುದು ಆದರೆ ಕಂಟೆಂಟ್ಸ್ ಎಷ್ಟು ಬರೀಬೇಕು ಅನ್ನೋದು ಅಂಕಗಳ ಇಟ್ಕೊಂಡು ನೀವು ಬರೀಬೇಕು ಎರಡನೇ ಇನ್ನ ಮತ್ತೊಂದು ಪ್ರಶ್ನೆ ತೆಂಕನಾಡ ಮರಿಯಲ್ ಕಿನ್ನೇಮ್ ಈ ಕಾವ್ಯದ ಕರ್ತೃ ಯಾರು ಅಥವಾ ಇನ್ನೊಂದು ಪ್ರಶ್ನೆ ಪಂಪನ ಕಾಲ ಮತ್ತು ತಂದೆ ತಾಯಿಯ ಹೆಸರು ಹಾಗೂ ಜನ್ಮಸ್ಥಳ ಇದನ್ನು ಗುರುತಿಸಿರಿ ಅಂತಲೂ ಕೇಳಬಹುದು ಅಥವಾ ಪಂಪನ ಪರಿಚಯ ಪಂಪನನ್ನು ಪರಿಚಯಿಸಿರಿ ಅಂತಲೂ ಕೇಳಬಹುದು ಈ ಮೂರು ಪ್ರಶ್ನೆಗಳು ಅದರಲ್ಲೇ ಬಂದಿರ್ತವ ಈ ಮೂರು ಪ್ರಶ್ನೆಗಳ ಉತ್ತರ ಅದು ಒಂದರಲ್ಲೇ ಇರುತ್ತದೆ ಇನ್ನೊಂದು ಪಂಪನ ಬನವಾಸಿ ದೇಶ ಹೇಗಿದೆ ಅಥವಾ ಬನವಾಸಿ ದೇಶವನ್ನ ಕುರಿತು ಯಾವ ರೀತಿ ವರ್ಣಿಸಿದ್ದಾನೆ ಪಂಪ ಅಂತಲೂ ಕೇಳಬಹುದು ಹಿಂಚು ಮುಂಚಾಗಿ ನಿಮಗೆ ಪ್ರಶ್ನೆಗಳು ಕೇಳಬಹುದು ಇದೇ ಪ್ರಶ್ನೆ ಎರಡು ಅಂಕಗಳಿಗಿದ್ರೆ ಒಂದು ಎರಡು ಮೂರು ಸಾಲು ಐದು ಅಂಕಗಳಿಗಿದ್ರೆ ಇನ್ನು ಸ್ವಲ್ಪ ಬನವಾಸಿ ದೇಶದ ವರ್ಣನೆಯನ್ನ ಒಂದು ಉದಾಹರಣೆ ಒಂದು ಪದ್ಯದ ಉದಾಹರಣೆ ಕೊಟ್ಟು ನೀವು ಬರೀಬೇಕು ಮತ್ತೊಂದು ಪ್ರಶ್ನೆ ಪಂಪನು ಬನವಾಸಿ ದೇಶವನ್ನು ಯಾಕೆ ಪ್ರೀತಿಸುತ್ತಾನೆ ನೋಡಿ ಇದೆಲ್ಲ ಒಂದು ಪದ್ಯದಲ್ಲಿ ಬರುವಂತಹ ವಿಷಯಗಳು ಆಮೇಲೆ ತೆಂಕನಾಡ ಮರಿಯಲ್ ಕಿನ್ನೇಮ್ ಅನ್ನುವಂಥದ್ದು ಶೀರ್ಷಿಕೆ ಇಟ್ಟುಕೊಂಡು ಕೆಲವು ಉದಾಹರಣೆಗಳನ್ನು ನೀವು ಸಹ ಹೇಳಬಹುದು ಮತ್ತೊಂದು ಪ್ರಶ್ನೆ ಕನ್ನಡ ನನ್ನ ಕನ್ನಡ ಜಗತ್ತು ಈ ಶೀರ್ಷಿಕೆಯ ಕರ್ತೃ ಯಾರು ಅಥವಾ ಇದನ್ನು ಬರೆದಂತಹ ಲೇಖಕರು ಯಾರು ಅಂತಲೂ ಕೇಳಬಹುದು ಕೆವಿ ಸುಬ್ಬಣ್ಣನವರನ್ನು ಪರಿಚಯಿಸಿರಿ ಯಾರು ಅಂತ ಕೇಳಿದಾಗನೂ ಅವರ ಪರಿಚಯ ಹೇಳಬೇಕಾಗ್ತದ ಇಲ್ಲಿ ಎರಡು ಮಾರ್ಕ್ಸ್ ಕೇಳಿದಾಗ ಬರೀ ಕೆವಿ ಸುಬ್ಬಣ್ಣನವರ ಪರಿಚಯ ಮಾಡಿ ಅಥವಾ ಪರಿಚಯಿಸ್ರಿ ಅಂದಾಗ ಇದನ್ನೇ ಐದು ಅಂಕಗಳಿಗೆ ಕೇಳಿದ್ರೆ ಆ ಶೀರ್ಷಿಕೆ ಹಿಡ್ಕೊಂಡು ಅವರ ಪರಿಚಯ ಎಲ್ಲವೂ ನೀವು ಬರೀಬೇಕಾಗ್ತದ ಇನ್ನೊಂದು ಪ್ರಶ್ನೆ ನನ್ನ ಕನ್ನಡ ಜಗತ್ತು ಲೇಖಕರು ಇದರಲ್ಲಿ ಏನು ಹೇಳಲು ಹೊರಟಿದ್ದಾರೆ ಅಥವಾ ಇದರಲ್ಲಿ ಏನು ಹೇಳಿದ್ದಾರೆ ಈ ಶೀರ್ಷಿಕೆ ಅಡಿಯಲ್ಲಿ ಏನು ಹೇಳುತ್ತಿದ್ದಾರೆ
ಮತ್ತೊಂದು ಪ್ರಶ್ನೆ ಕೆವಿ ಸುಬ್ಬಣ್ಣನವರಿಗೆ ತಾಯಿ ಹಾಗೂ ಕನ್ನಡ ನುಡಿ ಎರಡನ್ನು ಯಾವ ರೀತಿ ಕಲ್ಪಿಸಿಕೊಂಡಿದ್ದಾರೆ ವಿವರಿಸಿರಿ ಈ ವಿವರಿಸಿರಿ ಅಂದಾಗ ಎರಡು ಅಂಕಗಳಿಗೆ ಕೇಳಿದಾಗ ಹೇಗೆ ವಿವರಿಸಬೇಕು ಐದು ಅಂಕಗಳಿಗೆ ಕೇಳಿದಾಗ ಎಷ್ಟು ಒಂದು ಕಂಟೆನ್ಸ್ ಇರಬೇಕು ಇದನ್ನ 10 ಅಂಕಗಳಿಗೆ ಕೇಳಿದಾಗ ಎಷ್ಟು ಬರಿಬೇಕು ಇದು ನಿಮ್ಮ ಲಕ್ಷ್ಯದಲ್ಲಿ ಇರಬೇಕು ಕನ್ನಡ ಜಗತ್ತಿನಲ್ಲಿ ಕರ್ನಾಟಕವನ್ನು ಹೇಗೆ ಗುರುತಿಸಿದ್ದಾರೆ ಇದೇ ಕೆವಿ ಸುಬ್ಬಣ್ಣನವರು ಕನ್ನಡ ಜಗತ್ತಿನಲ್ಲಿ ಕರ್ನಾಟಕವನ್ನು ಹೇಗೆ ಗುರುತಿಸಿದ್ದಾರೆ ಇನ್ನೊಂದು ಪ್ರಶ್ನೆ ಓ ಕನ್ನಡದ ಕಂದರಿರ ಇದು ಯಾರ ನುಡಿ ಪರಭಾಷೆಯ ವ್ಯಾಮೋಹಕ್ಕೊಳಗಾದವರನ್ನು ಕುರಿತು ಕುವೆಂಪುವರ ನೋವು ಕಳಕಳಿ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಇದನ್ನ 10 ಅಂಕಗಳಿಗೂ ಇದೆ ಟೈಪ್ ಸ್ವಲ್ಪ ಪ್ರಶ್ನೆ ಬಂದಿದೆ ಅದ್ರ ನಿಮ್ಮ ಚಾಯ್ಸಿಂಗ್ ಇರ್ತಾವ ಯಾವುದರಲ್ಲಿ ಏನಂತಂದ್ರೆ ಪ್ರತಿ ಪಾಠದಾಗಿಂದು ಒಂದೊಂದು ಕ್ವೆಶ್ಚನ್ ಗಳು ಒಂದು ಏನಂತಂದ್ರೆ ಒಂದು 5 ಅಂಕಗಳಿಗಾದರೂ ತಗೋಬಹುದು 2 ಅಂಕಗಳಿಗಾದರೂ ತಗೋಬಹುದು ಅಲ್ಲಿ 10 ಅಂಕಗಳಿಗಾದರೂ ತಗೋಬಹುದು 10 ಅಂಕಗಳಿಗೆ ಎಲ್ಲಾ ಪಾಠಗಳನ್ನು ತಗೊಳ್ಳೋದಿಲ್ಲ 5 ಅಂಕಗಳಿಗೂ ಎಲ್ಲಾ ಪಾಠವನ್ನು ತಗೊಳ್ಳೋದಿಲ್ಲ 2 ಅಂಕಗಳಿಗೆ ಏನಂತಂದ್ರೆ 5 ಪ್ರಶ್ನೆಗಳು ಬರೋದರಿಂದ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಯಾವ ಯಾವ ಪಾಠಗಳಲ್ಲಿ ತಗೊಂಡಿರಲೋ ಇಲ್ಲಿ ತಗೊಳ್ಳಬಹುದು ಆದ್ರೆ ಒಟ್ಟಿನಲ್ಲಿ ಈ 2 ಮತ್ತು 5 ಮತ್ತು 10 ಅಂಕಗಳು ಎಲ್ಲಾ ಪಾಠವನ್ನ ಕವರ್ ಮಾಡ್ತಾರೆ ಅವರು ಕನ್ನಡ ನುಡಿಯನ್ನು ಯಾವುದರಲ್ಲಿ ಸೇರಿಸಲು ಹೊರಟಿದ್ದಾರೆ ಇಲ್ಲಿ ಕವಿ ಯಾವ ಭಾಷೆ ಅಂತ ಈ ಕನ್ನಡ ನುಡಿಯ ಮೂಲ ಯಾವುದು ಅನ್ನೋದನ್ನ ಕವಿ ಯಾವುದಕ್ಕೆ ಸೇರಿಸಲು ಹೊರಟಿದ್ದಾರೆ ಇನ್ನೊಂದು ಕನ್ನಡಿಗರ ಗಂಡಸುತನಕ್ಕೆ ಸಾಕ್ಷಿ ಈ ನುಡಿಯ ಅರ್ಥವೇನು ಈ ಒಂದು ನುಡಿಯಲ್ಲಿ ಇದೊಂದು ಸಾಲು ಬರ್ತದೆ ಆ ಸಾಲು ಪ್ರಸಂಗ ಬಂದ್ರೆ ಆ ಸಾಲಿನ ಒಂದು ನುಡಿಯನ್ನ ಅಲ್ಲಿ ಅಂಕಗಳನ್ನು ಇಟ್ಟುಕೊಂಡು ನೀವು ನೋಡಿ ಬರೀಬೇಕಾಗ್ತದ ಅಂಕಗಳನ್ನು ನೋಡಿ ಬರೀಬೇಕಾಗ್ತದ ಮಲೆ ದೇಗುಲ ಈ ಕವನದ ಕರ್ತೃ ಯಾರು ಅಥವಾ ಈ ಪದ್ಯದ ಕರ್ತೃ ಯಾರು ಪೂತಿ ನರಸಿಂಹಾಚಾರ್ ಅವರನ್ನು ಪರಿಚಯಿಸಿರಿ ಅಥವಾ ಪೂತಿನ ಅವರನ್ನು ಪರಿಚಯಿಸಿರಿ ಅಂದ್ರೆ ಅವರ ಪೂರ್ಣ ಹೆಸರು ಅದೆಲ್ಲ ಕುರಿತು ನೀವು ಬರೀಬೇಕಾಗ್ತದ ಪೂತಿ ಕವಿ ಪೂತಿನ ಅವರ ನೆನಪು ಮರಳಲು ಕಾರಣವೇನು ಇಲ್ಲಿ ಕವಿತೆಯಲ್ಲಿ ಬರ್ತದ ಅದನ್ನ ನೀವು ನೋಡಿ ಬರೀಬೇಕಾಗ್ತದ ತಿಳ್ಕೊಂಡು ಬರೀಬೇಕಾಗ್ತದ ಇನ್ನೊಂದು ಪ್ರಶ್ನೆ ಬೇಂದ್ರೆಯವರನ್ನು ಪರಿಚಯಿಸಿರಿ 2 ಅಂಕಗಳಿಗೆ ಕೇಳಿದ್ರ ಸಂಕ್ಷಿಪ್ತವಾಗಿ 5 ಅಂಕಗಳಿಗೆ ಕೇಳಿದ್ರ ಅವರ ಪರಿಚಯ ಅವರು ಬರೆದಂತಹ ಒಂದು ಪದ್ಯ ಅಥವಾ ಕೃತಿ ಯಾವ್ದದ ಅದನ್ನ ಸ್ವಲ್ಪ ಅಲ್ಲಿ ಹೇಳ್ಬೇಕಾಗ್ತದೆ ಅವ್ರ ಪರಿಚಯ ಅಂದಾಗ ಅವ್ರು ಪ್ರಶಸ್ತಿ ಪಡೆದಿದ್ದು ಅದನ್ನೆಲ್ಲ ಬರಿಬೇಕಾಗ್ತದೆ ನೀವು ಬೆಳಗು ಕವಿತೆಯ ಕರ್ತೃ ಯಾರು ಮೂಡಲ ಮನೆ ಈ ಸಾಲು ಮುಂದುವರಿಸಿರಿ ಅಥವಾ ಈ ನುಡಿಯನ್ನು ಪೂರ್ಣಗೊಳಿಸಿರಿ ಈ ತರನು ಬೇರೆ ಈ ಅಂದ್ರೆ ಪದ್ಯಗಳಂದಾಗ ಸ್ವಲ್ಪ ಪದ್ಯಗಳ ನುಡಿಗಳನ್ನ ನೀವು ಓದ್ಕೊಳ್ಬೇಕಾಗ್ತದ ಅಲ್ಲಿ ಅಂಕಗಳು ಇಟ್ಟುಕೊಂಡು ಈ ಪದ್ಯವನ್ನ ನುಡಿಯನ್ನು ಮುಂದುವರಿಸಿರಿ ಅಂದಾಗ 2 ಅಂಕಗಳಿದ್ದಾಗ ಒಂದು 2 ನುಡಿಗಳನ್ನ ಹೇಳಬೇಕು 2 ಸಾಲನ್ನ ಹೇಳಿ ಅದರ ಸ್ವಲ್ಪ ಏನಾರ ವಿಶ್ಲೇಷಣೆ ಮಾಡಬಹುದು ಇಡೀ ಒಂದು 5 ಅಂಕಗಳಿಗಿದ್ದಾಗ ಆ ಒಂದು ಪೂರ ಒಂದು ನುಡಿಯನ್ನ ಹೇಳಿ ಅದ್ರ ಬಗ್ಗೆ ನೀವೇನಾದ್ರೂ ಬರಿಬಹುದು ಬೇಂದ್ರೆಯವರು ಕಾರಂಜಿಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಇಷ್ಟು ಬೇಂದ್ರೆಯವರ ಬೆಳಗು ಪದ್ಯದ ಕುರಿತು ಆಯ್ತು ಇನ್ನು ಬೀಜ ಮತ್ತು ಭೂಮಿ ಈ ಲೇಖನದ ಕರ್ತೃ ಯಾರು ಕವಿಯ ಸ್ತ್ರೀತ್ವ ಸಿದ್ಧಾಂತವೇನು ಹೈಬ್ರಿಡ್ ಬೀಜಗಳ ಕುರಿತು ಲೇಖಕಿ ಏನು ಹೇಳಿದ್ದಾರೆ ಇಷ್ಟು ಬೀಜ ಮತ್ತು ಭೂಮಿಯ ಒಂದು ಪಾಠದ ಕುರಿತು 2 ಅಂಕಗಳಿಗೆ ನಾನು ಕೇಳಿದ್ದೀನಿ ಪ್ರಶ್ನೆ ಆದ್ರೆ ಇನ್ನು 5 ಅಂಕಗಳಿಗೂ ಸಹ ಏನಂದ್ರೆ ಈ ಪ್ರಶ್ನೆಯನ್ನ ಕೇಳಬಹುದು ನಾಗೇಶ್ ಹೆಗಡೆಯವರ ಲೇಖನ ಯಾವುದು ಭೂಮಿ ಮಾನವನಿಗೆ ಎಷ್ಟು ಅವಶ್ಯಕತೆ ವಿಶ್ಲೇಷಿಸಿರಿ ಅಥವಾ ತಿಳಿಸಿರಿ 2 ಅಂಕಗಳಿಗೆ ಕೇಳಿದ್ರೆ ಸ್ವಲ್ಪ ಕಂಟೆನ್ಸ್ ಅದರ ಸಾರಾಂಶ ಸ್ವಲ್ಪ ಇಟ್ಟುಕೊಂಡು ನೀವು ಬರೀಬೇಕು ಆಮೇಲೆ ಅದನ್ನೇ 5 ಅಂಕಗಳಿಗೆ ಕೇಳಿದ್ರೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನೀವು ಬರೀಬೇಕಾಗ್ತದೆ
ಕೇಳುವ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಹಿಂಚೆ ಮುಂಚಾಗಬಹುದು, ಕೇಳುವ ಬಗ್ಗೆ ಸ್ವಲ್ಪ ವ್ಯತ್ಯಾಸಗೊಳ್ಬಹುದು, ಪ್ರಶ್ನೆ ಕೇಳುವ ಬಗ್ಗೆ ವ್ಯತ್ಯಾಸಗೊಳ್ಬಹುದು, ಆದ್ರೆ ಒಳ ಅರ್ಥ ಮಾತ್ರ ಅದ ಇರುತ್ತದ. ಯಾಕದ ಇರುತ್ತಂದ್ರೆ ಆ ಪಾಠಕ್ಕೆ ಬಿಟ್ಟು ನಿಮಗೆ ಪ್ರಶ್ನೆಗಳು ಕೇಳೋದಿಲ್ಲ, ಇದು ನಿಮಗೆ ಅರಿವಿರಲಿ. ಭೂಮಿ ಪತನಕ್ಕೆ ಯಾರು ಕಾರಣರು ತಿಳಿಸಿರಿ. ಈ ಭೂಮಿ ಪತನಗೊಳ್ಬೇಕಾದ್ರೆ ಯಾರು ಕಾರಣರು ಅಂತ ಹೇಳ್ತಾರೆ ಅವರು. ಅದಕ್ಕೆ ನಿಮ್ಮ ಪಾಠದೊಳಗದ ಈ ಭೂಮಿಯನ್ನ ನಾಶ ಮಾಡುವವರು ಯಾರು ಅದನ್ನ ನೀವು ಬರೀಬೇಕಾಗ್ತದ. ಮನುಷ್ಯನ ಅತಿ ಆಸೆಯಿಂದ ಭೂಮಿ ಹೇಗೆ ನಾಶವಾಗುತ್ತದೆ ತಿಳಿಸಿರಿ. ಇಲ್ಲಿ ಅವರು ಇಲ್ಲಿ ಭೂಮಿ ಪತನಕ್ಕೆ ಯಾರು ಕಾರಣರು ಅಂತ ಎರಡು ಮಾರ್ಕ್ಸಿನ ಪ್ರಶ್ನೆ ಕೇಳಿದಾಗ ಅಲ್ಲಿ ಬೆನ್ನಿಗೆ ಕೆಳಗೆ ನನ್ನಂಗ ಕೇಳೋದಿಲ್ಲ, ಅಲ್ಲಿ 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 10 ಮಾರ್ಕ್ಸಿಗೆ ಕೇಳ್ಬೋದು ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆ ಏನಂದ್ರೆ ಮನುಷ್ಯನ ಅತಿ ಆಸೆಯಿಂದ ಭೂಮಿ ಹೇಗೆ ನಾಶವಾಗುತ್ತದೆ ತಿಳಿಸಿರಿ ಅಂತ 5 ಮಾರ್ಕ್ಸ್ನಾಗಾದ್ರೂ ಕೇಳ್ಬೋದು ಅಥವಾ 10 ಅಂಕಗಳಿಗಾದ್ರೂ ಕೇಳ್ಬೋದು. 5 ಅಂಕಗಳಿಗೆ ಕೇಳಿದ್ರೆ ಎಷ್ಟು ಬರೀಬೇಕು, 10 ಅಂಕಗಳಿಗೆ ಕೇಳಿದ್ರೆ ಎಷ್ಟು ಬರೀಬೇಕು, ಇಲ್ಲಿ 2 ಅಂಕಗಳಿಗೆ ಕೇಳಿದ್ರೆ ಹೆಂಗ್ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ, ರಂಜನಾ ಕವಿತೆಯ ಕರ್ತೃ ಯಾರು? ಚನ್ವೀರ್ ಕಣಿವಿಯವರ ಅಥವಾ ಅವರನ್ನು ಪರಿಚಯಿಸಿರಿ ಅಥವಾ ಅವರ ಪರಿಚಯವನ್ನು ಬರೆಯಿರಿ. ಇದು 100% ನಿಮ್ಗ ಬಂದ ಬರ್ತದ. ಇಲ್ಲಿ 2 ಪ್ರಶ್ನೆ ಅರ ಚನ್ವೀರ್ ಕಣಿವಿಯವರ 2 ಪ್ರಶ್ನೆಗಳು ಬಂದೇ ಬರ್ತಾವ. ರಂಜನಾ ಏನಂತಂದ್ರೆ ರಂಜನಾ ಕವಿತೆಯ ಕರ್ತೃ ಯಾರು ಅನ್ನೋದು ಒಂದೇ, ಚನ್ವೀರ್ ಕಣಿವಿಯವರನ್ನು ಪರಿಚಯಿಸಿರಿ ಅನ್ನೋದು ಒಂದ. ಇವೆರಡದಾಗ ಯಾವ್ದಾರ ಒಂದು ಪ್ರಶ್ನೆ ಕೇಳ್ಬೋದು, ಕೇಳ್ತಾರ. ಇನ್ನೊಂದೇನಂದ್ರೆ ರಂಜನಳ ಬಾಲ್ಯವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ, ಹೀಗಾದ್ರೂ ಕೇಳ್ಬೋದು 5 ಅಂಕಗಳಲ್ಲಿ ಅಥವಾ 2 ಅಂಕಗಳಲ್ಲಿ ಕೇಳಿದಾಗ ಸಂಕ್ಷಿಪ್ತವಾಗಿ ಒಂದೆರಡೇ ನುಡಿ, ಇದು ಒಂದೆರಡು ಸಾಲ. ಅದೇ ಬಾಲ್ಯವನ್ನ 5 ಅಂಕಗಳಿಗೆ ಕೇಳಿದಾಗ ಸ್ವಲ್ಪ ಒಂದೆರಡು ನುಡಿಗಳ ಒಳಗಿರುವಂತಹ ಬಾಲ್ಯತನವನ್ನ ಕವಿ ಯಾವ ರೀತಿ ವರ್ಣಿಸ್ಕೋತ ಹೋಗ್ತಾರ, ಅವರ ಮನಸ್ಸಿನ ಭಾವನೆಗಳು ಆ ಬಾಲ್ಯದ ಕುರಿತು ಏನ್ ಹೇಳಿಕೊಡ್ತಾರ ಅನ್ನೋದನ್ನ ನೀವು ವಿಶ್ಲೇಷಣೆ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ಗಾಂಧಿ ಪಾಠದ ಕರ್ತೃ ಯಾರು? ಗಾಂಧಿಯನ್ನು ಕುರಿತು ಲೇಖಕರು ಏನು ಹೇಳಲು ಹೊರಟಿದ್ದಾರೆ? ಗಾಂಧಿ ಪಾಠದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಚಿತ್ರವೇನು ವಿವರಿಸಿರಿ ಅಥವಾ ಚಿತ್ರಣವೇನು, ಅದರ ಪಾತ್ರವೇನು? ಆರೋಗ್ಯ ಕೇಂದ್ರದ ಕುರಿತು ಆ ಗಾಂಧಿ ಪಾಠದಲ್ಲಿ ಲೇಖಕರು ಏನು ಹೇಳಲು ಹೊರಟಿದ್ದಾರೆ? 2 ಪ್ರಶ್ನೆ ಕೇಳಿದ್ರ ಇಷ್ಟು ಬರೆಯುವಂತದ್ದು. ಇದನ್ನ 5 ಪ್ರಶ್ನೆಗೆ ಕೇಳಬಹುದು ಅಥವಾ 10 ಪ್ರಶ್ನೆಗೂ ಕೇಳಬಹುದು, 10 ಅಂಕಗಳ ಪ್ರಶ್ನೆಗೂ ಕೇಳಬಹುದು. ಕರಿಸಿದ್ದೇಗೌಡ ಗಾಂಧಿ ಇವರಿಬ್ಬರ ಸಂಬಂಧವೇನು ವಿವರಿಸಿರಿ. ಇಷ್ಟು ಒಂದು ಗಾಂಧಿ ಪಾಠದಲ್ಲಿಂದ ಆಯ್ತು. ಬೆಂಕಿ ಬೆಡಗು ಇದು ಯಾರ ಆತ್ಮಕಥೆ? ಉಮಾಶ್ರೀಯವರ ಸಂಕ್ಷಿಪ್ತ ಪರಿಚಯ ನೀಡಿ ಅಥವಾ ಸಂಕ್ಷಿಪ್ತ ಪರಿಚಯ ಬರೀರಿ. ಉಮಾಶ್ರೀ ಯಾರು? ಇವೆಲ್ಲ ಏನಂದ್ರೆ ಸ್ವಲ್ಪ ಇಂಚು ಮುಂಚಾಗಿ ನಿಮಗೆ 2 ಅಂಕಗಳ ಪ್ರಶ್ನೆ ಬಂದಾಗ ಈ ರೀತಿ ಕೇಳ್ಬೋದು. ಅಥವಾ ಈ ಉಮಾಶ್ರೀಯವರ ಬೆಂಕಿ ಮತ್ತು ಬೆಡಗು ಇದರ ಆಶಯವೇನು ಅಂದಾಗ 5 ಅಂಕಗಳಿಗೆ ಬಂದರೆ ಅದರ ಆಶಯ ಸಂಕ್ಷಿಪ್ತ, 10 ಅಂಕಗಳಿಗೆ ಬಂತು ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಹೇಳುವಂತದ್ದು. ಬೆಂಕಿ ಮತ್ತು ಬೆಡಗು ಈ 2 ಶಬ್ದಗಳನ್ನು ವಿವರಿಸಿರಿ. ಈ ಪಾಠದಲ್ಲಿ ಬೆಂಕಿ ಬೆಡಗು ಅಂತ ಶೀರ್ಷಿಕೆ ಉಮಾಶ್ರೀಯವರಿಟ್ರು, ಅವ್ರು ಇಡ್ಲಿಕ್ಕೆ ಕಾರಣ ಅವರ ಮನಸ್ಸಿನ ಭಾವನೆಗಳು ಯಾವ ರೀತಿ ಅನ್ನೋದನ್ನ ನೀವು 2 ಪ್ರಶ್ನೆಗಳು ಬಂದಾಗ ಆ ರೀತಿ ಉತ್ತರಿಸಬೇಕು. ಇಷ್ಟು ನಿಮ್ಗ ಈ 2 ಅಂಕಗಳ ಪ್ರಶ್ನೆಗಳೊಳಗೆ 5 ಅಂಕಗಳ ಪ್ರಶ್ನೆಯನ್ನು ಸಹ ನಾನು ಒಳಗೊಂಡಿದೆ ಅಂತ ಹೇಳಿ ನಿಮ್ಗೇನಂತಂದ್ರೆ ಇಡೀ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ನೀವು ಬರೀ ಏನಂತಂದ್ರೆ ಪ್ರಶ್ನೆಗಳ ಏನಂದ್ರೆ ಅಲ್ಲಿ ಹೆಂಗ್ ಕೊಡ್ತಾರೋ ಇವ್ರು ಈ ರೀತಿ ಹೇಳ್ಯಾರಂತ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳಾರ್ದಂಗ ಏನಂತಂದ್ರೆ ಪ್ರಶ್ನೆಗಳು ಸ್ವಲ್ಪ ಹಿಂಚು ಮುಂಚಾಗಿರ್ತಾವ. ಪ್ರಶ್ನೆಗಳು ಇದೇ ರೀತಿ ಇರ್ತಾವ. ಒಂದು ಪಾಠದಲ್ಲಿ ಒಂದು ಪ್ರಶ್ನೆ ಕೇಳುವ ಬಗ್ಗೆ ಬೇರೆ, ನಾ ಕೇಳಿರುವಂತ ಪ್ರಶ್ನೆ ಆ ಇಡೀ ಪಾಠದಲ್ಲಿನ ಕುರಿತು. ನಾ ಪ್ರಶ್ನೆ ಕೇಳಿದ್ದೀನಿ ಅಂದ್ರೆ ಆ ಪಾಠ ನೀವು ತಿಳ್ಕೊಂಡಿರ್ಬೇಕು. ಇಷ್ಟ ಹೇಳಿ ಚೆನ್ನಾಗಿ ಬರೀತೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ, ಮತ್ತು ನನ್ನ ಹಾರೈಕೆ ಕೂಡ.